ರೆ ನ್ಯೂ ಶೋಗೆ ಸ್ವಾಗತ ನಾನು ಶಾಂತ ಪ್ಲೇಯಿಂಗ್ ಇಲೆವೆನ್ ಬದಲಾವಣೆ ಬ್ಯಾಟಿಂಗ್ ಆರ್ಡರ್ ಚೇಂಜ್ ಬೌಲರ್ಸ್ ಕೈಗೆ ಬ್ಯಾಟು ಬ್ಯಾಟರ್ಸ್ ಕೈಗೆ ಬಾಲ್ ಕೊಟ್ಟರೂ ಕೂಡ ಲಂಕಾ ವಿರುದ್ಧದ ಏಕದಿನ ಸರಣಿಯನ್ನ ಗೆಲ್ಲೋಕೆ ಭಾರತಕ್ಕಾಗಲೇ ಇಲ್ಲ ಅದರಲ್ಲೂ ಒಂದೂ ಪಂದ್ಯ ಗೆಲ್ಲದೆ ಇಪ್ಪತ್ತೇಳು ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಭಾರತ ಲಂಕೆಗೆ ಶರಣಾಗಿತ್ತು ಈ ಸೋಲು ಬಿಸಿಸಿಐ ಕೋಚ್ ಗೌತಮ್ ಗಂಭೀರ್ ಹಾಗೆ ನಾಯಕ ರೋಹಿತ್ ಶರ್ಮಾಗೆ ತೀವ್ರ ಮುಖಭಂಗ ಉಂಟು ಮಾಡಿತ್ತು ಇದೇ ಕಾರಣಕ್ಕೆ ಈಗ ಟೀಂ ಇಂಡಿಯಾದಲ್ಲಿ ಮಹತ್ವದ ಬದಲಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಮೇಜರ್ ಸರ್ಜರಿ ಆಗಲಿಕ್ಕೆ ಟೈಮ್ ಕೂಡ ಫಿಕ್ಸ್ ಆಗ್ತಾ ಇದೆ ಚಾನ್ಸ್ ಕೊಟ್ಟರೂ ಕೂಡ ಉತ್ತಮ ಪ್ರದರ್ಶನ ನೀಡಲು ಸಾಧ್ಯವಾಗದ ಆಟಗಾರರಿಗೆ ಐ ಫಾರ್ಮೆಟ್ ಬಾಗಿಲು ಬಂದ್ ಮಾಡಲಾಗ್ತಾ ಇದೆ ಅಷ್ಟಕ್ಕೂ ಬಿಸಿಸಿ ಕಣ್ಣಿಟ್ಟಿರೋ ಆ ಮೂವರು ಆಟಗಾರರು ಯಾರು ಇನ್ಮುಂದೆ ಓಡಿಐ ಅಲ್ಲಿ ಚಾನ್ಸ್ ಸಿಗಲ್ವಾ ಕೋಚ್ ಮತ್ತು ಕ್ಯಾಪ್ಟನ್ ಪ್ಲಾನ್ ಏನು ಅನ್ನೋದನ್ನ ಹೇಳ್ತೇನೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಫಸ್ಟ್ ಸೀರೀಸ್ ಫಸ್ಟ್ ಟಾಸ್ಕ್ ಕೋಚ್ ಆಗಿ ಅಧಿಕಾರಕ್ಕೇರಿದ್ದ ಗಂಭೀರ್ ಮೊದಲ ಇನ್ನಿಂಗ್ಸ್ನಲ್ಲೇ ಫೇಲ್ಯೂರ್ ಆಗಿದ್ದಾರೆ ಅದು ಕೂಡ ಲಂಕಾದಂಥ ತಂಡದ ಎದುರು ಮೂರು ಪಂದ್ಯಗಳ ಏಕದಿನ ಸರಣಿಯ ಮೊದಲ ಪಂದ್ಯ ಡ್ರಾ ಆಗಿದ್ರೆ ಎರಡು ಮತ್ತು ಮೂರನೇ ಪಂದ್ಯದಲ್ಲಿ ಲಂಕಾ ಭಾರತಕ್ಕೆ ಶಾಕ್ ನೀಡಿತ್ತು ಸುಮಾರು ಹತ್ತು ಸಾವಿರ ದಿನಗಳ ನಂತರ ಭಾರತದ ವಿರುದ್ಧ ಲಂಕಾ ಏಕದಿನ ಸರಣಿಯನ್ನ ಗೆದ್ದಿತ್ತು ಮೂರು ಪಂದ್ಯಗಳಲ್ಲಿ ಕಡಿಮೆ ಗುರಿ ಬೆನ್ನತ್ತೋಕ್ಕೂ ಕೂಡ ಸಾಧ್ಯವಾಗದೇ ಭಾರತದ ತಂಡ ಸ್ವರೂಪಿಕೊಳ್ಳಬೇಕಾಯಿತು ಹೀಗಾಗಿ ಮುಂದೆ ಟೀಂ ಇಂಡಿಯಾದಲ್ಲಿ ಮಹತ್ವದ ಬದಲಾವಣೆಗಳನ್ನು ಮಾಡೋಕೆ ಬಿಸಿಸಿ ಪ್ಲಾನ್ ಅನ್ನು ರೂಪಿಸಿದೆ ಶ್ರೀಲಂಕಾ ಏಕದಿನ ಸರಣಿಯಲ್ಲಿ ಕಳಪೆ ಪ್ರದರ್ಶನ ನೀಡಿದವರ ಮೇಲೆ ಬಿಸಿಸಿಐ ಫೋಕಸ್ ಮಾಡಿದೆ ಪ್ರಮುಖವಾಗಿ ಮೂವರ ಮೇಲೆ ಕಣ್ಣಿಟ್ಟಿದ್ದು ತಂಡದಿಂದ ಹೊರ ಬೀಳೋದು ಕನ್ಫರ್ಮ್ ಎನ್ನಲಾಗ್ತಿದೆ ಅಷ್ಟಕ್ಕೂ ಆ ಮೂವರು ಆಟಗಾರರು ಯಾರು ಮತ್ತು ಅನ್ನೋದನ್ನ ಹೇಳ್ತೇನೆ ನೋಡಿ ಲಂಕಾ ವಿರುದ್ಧದ ಸರಣಿಯಲ್ಲಿ ನಾಯಕ ರೋಹಿತ್ ಶರ್ಮಾರನ್ನ ಬಿಟ್ಟರೆ ಉಳಿದವರೆಲ್ಲ ಕಂಪ್ಲೀಟ್ ಫೇಲ್ಯೂರ್ ಆಗಿದ್ರು ಲಂಕಾ ಸ್ಪಿನ್ನರ್ಸ್ ಆರ್ಭಟಕ್ಕೆ ಪೆವಿಲಿಯನ್ ಪರೇಡ್ ನಡೆಸಿದ್ರು ಅದರಲ್ಲೂ ಕೆಲ ಆಟಗಾರರು ಸಿಕ್ಕ ಅವಕಾಶವನ್ನ ಬಳಸಿಕೊಳ್ಳೋದು ಬಿಟ್ಟು ಬಂದಾಪುಟ್ಟ ಹೋದಾಪುಟ್ಟ ಎಂಬಂತೆ ಪ್ರದರ್ಶನ ನೀಡಿದರು ಹೀಗಾಗಿ ಅಂಥವರಿಗೆ ತಂಡದಿಂದಲೇ ಕೋಕ್ ಕೊಡೋಕೆ ನಿರ್ಧಾರ ಮಾಡಲಾಗಿದೆ ಅದರಲ್ಲಿ ಮೊದಲನೇ ಅವರು ಶಿಯೋಮ್ ದುಬೆ ಆಲ್ರೌಂಡರ್ ದುಬೆಗೆ ಏಕದಿನ ಸರಣಿಯಲ್ಲಿ ಯಾವುದೇ ಒಳ್ಳೆ ಇನ್ನಿಂಗ್ಸ್ ಕಟ್ಟೋಕ್ಕಾಗಲೇ ಇಲ್ಲ ಬ್ಯಾಟಿಂಗ್ನಲ್ಲಿ ಅಗತ್ಯವಿದ್ದಾಗಲೂ ಕೂಡ ಕೈ ಕೊಟ್ಟಿದ್ರು ಮೂರು ಏಕದಿನ ಪಂದ್ಯಗಳಲ್ಲಿ ಅವರ ಪ್ರದರ್ಶನ ಅತ್ಯಂತ ಕಳಪೆಯಾಗಿತ್ತು ಹಾರ್ದಿಕ್ ಪಾಂಡೆ ಅವರ ಆಲ್ರೌಂಡರ್ ಸ್ಥಾನದಲ್ಲಿ ಚಾನ್ಸ್ ನೀಡಿದ್ರೂ ಕೂಡ ಬಳಸಿಕೊಳ್ಳುವಲ್ಲಿ ಫೇಲ್ ಆದರು ಮತ್ತೊಬ್ಬ ಆಟಗಾರ ಶ್ರೇಯಸ್ ಅಯ್ಯರ್ ಶ್ರೇಯಸ್ ಅಯ್ಯರ್ ಹಿಂದಿನ ಮ್ಯಾಚ್ಗಳಲ್ಲಿ ಏಕದಿನದಲ್ಲಿ ಉತ್ತಮ ದಾಖಲೆಯನ್ನೇ ಹೊಂದಿದ್ದಾರೆ ಆದರೆ ಲಂಕಾ ವಿರುದ್ಧ ಮೂರು ಪಂದ್ಯಗಳಲ್ಲಿ ಕಣಕ್ಕಿಳಿದರೂ ಕೂಡ ಕೇವಲ ಮೂವತ್ತ ಎಂಟು ರನ್ ಗಳಿಸಿದರು ಬಹುದಿನಗಳ ನಂತರ ಟೀಂ ಇಂಡಿಯಾದಲ್ಲಿ ಸ್ಥಾನ ಪಡೆದಿದ್ರೂ ಕೂಡ ಶ್ರೇಯಸ್ ಅಯ್ಯರ್ ಸಿಕ್ಕ ಅವಕಾಶವನ್ನ ಸರಿಯಾಗಿ ಬಳಸಿಕೊಳ್ಳಿಲ್ಲ ಹೀಗಾಗಿ ಏಕದಿನದಲ್ಲಿ ಶ್ರೇಯಸ್ ಅಯ್ಯರ್ ಹೊರಗುಳಿಯುವ ಸಾಧ್ಯತೆ ಹೆಚ್ಚಿದೆ ಹಾಗೆ ಹರ್ಷದೀಪ್ ಸಿಂಗ್ ಕಥೆಯೂ ಕೂಡ ಹೀಗೆ ಆಗಿದೆ ಎಡಗೈ ವೇಗಿ ಹರ್ಷದೀಪ್ ಕೂಡ ಟೀಂ ಇಂಡಿಯಾದಲ್ಲಿ ಸ್ಥಾನ ಕೈತಪ್ಪುವ ಭೀತಿಯಲ್ಲಿದ್ದಾರೆ ಏಕದಿನ ಸರಣಿಯಲ್ಲಿ ಹರ್ಷದೀಪ್ ಸಿಂಗ್ ಕೈಕೊಟ್ಟಿದ್ರು ವಿಕೆಟ್ ಕಬಳಿಸಲು ವಿಫಲರಾಗಿದ್ದು ಮಾತ್ರವಲ್ಲದೆ ಹೆಚ್ಚು ರನ್ ಬಿಟ್ಟುಕೊಟ್ಟಿದ್ರು ಹರ್ಷದೀಪ್ ಟಿ ಟ್ವೆಂಟಿಯಲ್ಲಿ ಉತ್ತಮ ಸಾಮರ್ಥ್ಯವನ್ನು ತೋರಿಸ್ತಾ ಇದ್ದರೂ ಕೂಡ ಏಕದಿನದಲ್ಲಿ ಉತ್ತಮ ಪ್ರದರ್ಶನ ನೀಡೋಕೆ ಸಾಧ್ಯವಾಗ್ತಾ ಇಲ್ಲ ಮತ್ತೊಂದು ಕಡೆ ಮೊಹಮ್ಮದ್ ಶಮಿ ಗಾಯದಿಂದ ಚೇತರಿಸಿಕೊಂಡಿದ್ದು ಬುಮ್ರಾ ಮತ್ತೆ ತಂಡವನ್ನು ಸೇರಿಕೊಳ್ಳಲಿದ್ದಾರೆ ಇದರಿಂದಾಗಿ ಈ ಬೌಲರ್ ತಂಡದಲ್ಲಿ ಸ್ಥಾನ ಪಡೆಯೋದು ಕಷ್ಟವಾಗಿದೆ ಸದ್ಯದ ಮಟ್ಟಿಗೆ ಬಿಸಿಸಿಐ ಮುಂದಿರೋ ಲಿಸ್ಟ್ನಲ್ಲಿ ಈ ಮೂವರು ಮೇಲಿದ್ದಾರೆ ಇವರಷ್ಟೇ ಅಲ್ಲದೆ ಅನುಭವಿ ಆಟಗಾರ ಕೆಎಲ್ ರಾಹುಲ್ ಮೊಹಮ್ಮದ್ ಸಿರಾಜ್ ಶುಭ್ಮನ್ ಗಿಲ್ ಕೂಡ ತಂಡದಲ್ಲಿ ಮುಂದುವರಿಯೋದು ಅನುಮಾನ ಎನ್ನಲಾಗ್ತಿದೆ ಈ ಮೂವರು ಮತ್ತೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸಿ ಮತ್ತೆ ತಂಡಕ್ಕೆ ಕಮ್ ಬ್ಯಾಕ್ ಮಾಡಬೇಕಾಗುತ್ತೆ ಇಲ್ಲದೇ ಇದೆ ಯಶಸ್ವಿ ಜೈಸ್ವಾಲ್ ಸಂಜು ಸ್ಯಾಮ್ಸನ್ ಮುಖೇಶ್ ಕುಮಾರ್ ಅಂತಹ ಆಟಗಾರರು ತಂಡವನ್ನು ಸೇರಿಕೊಳ್ತಾರೆ ಮೊದಲ ಸವಾಲಿನಲ್ಲೇ ಪಾಠ ಕಲಿತಿರುವ ಕೋಚ್ ಗಂಭೀರ್ ಕೂಡ ಮುಂದಿನ ಪಂದ್ಯಗಳಲ್ಲಿ ಆಟಗಾರರನ್ನು ಜರಡಿ ಹಿಡಿಯೋಕೆ ಮುಂದಾಗಿದ್ದಾರೆ ಕಳಪೆ ಆಟ ಆಡುವವರಿಗೆ ಗೇಟ್ ಪಾಸ್ ಕೊಡೋಕೆ ಪ್ಲಾನ್ ಕೂಡ ರೆಡಿಯಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ಗೆ ಹಲವು ಫ್ರಾಂಚೈಸಿಗಳಲ್ಲಿ ಸಾಕಷ್ಟು ಬದಲಾವಣೆ ಮಾಡಲಾಗಿದೆ ಮೆಗಾ ಹರಾಜು ಪ್ರಕ್ರಿಯೆಗೂ ಮುನ್ನ ಕೆಲ ತಂಡಗಳ ಸ್ಟಾರ್ ಆಟಗಾರರು ತಂಡ ಬಿಡೋಕೆ ರೆಡಿಯಾಗಿದ್ದಾರೆ ಹಲವರು ಹರಾಜಿಗೆ ಬರೋ ಅಥವಾ ಇತರ ಫ್ರಾಂಚೈಸಿಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳೋ ಸಾಧ್ಯತೆ ಹೆಚ್ಚಿದೆ ಈಗಾಗಲೇ ಐಪಿಎಲ್ನಲ್ಲಿ ತಮ್ಮ ಸಾಮರ್ಥ್ಯವನ್ನು ಪ್ರೂವ್ ಮಾಡಿ ಫ್ರಾಂಚೈಸಿಗಳ ಐಕಾನ್ ಪ್ಲೇಯರ್ಸ್ ಅಂತ ಕರೆಸಿಕೊಳ್ತಿರೋ ಆಟಗಾರರೇ ಇಂಥ ದೃಢ ನಿರ್ಧಾರಕ್ಕೆ ಬಂದಿದ್ದಾರೆ ಯಾವ ಫ್ರಾಂಚೈಸಿ ಎಷ್ಟು ಆಟಗಾರರ ಹಾಗೆ ಯಾರನ್ನೆಲ್ಲ ರಿಟೈನ್ ಮಾಡಿಕೊಳ್ಳುತ್ತದೆ ಅನ್ನೋ ಮಾತುಗಳ ನಡುವೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಪ್ಟನ್ಸಿ ವಿಚಾರ ಕೂಡ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಅದಕ್ಕೆ ಕಾರಣ ಕೂಡ ಇದೆ ಹಾಗಾದರೆ ಯಾವೆಲ್ಲ ಆಟಗಾರರು ತಂಡ ಬಿಡ್ತಾರೆ ಮತ್ತು ಯಾಕೆ ಅನ್ನೋದನ್ನೇ ಹೇಳ್ತೇನೆ ನೋಡಿ ಮೊದಲನೇದಾಗಿ ತಂಡ ಬಿಡೋ ಇರೋದು ಮುಂಬೈ ಇಂಡಿಯನ್ಸ್ ತಂಡದ ನಾಯಕನಾಗಿ ಐದು ಐಪಿಎಲ್ ಟ್ರೋಫಿಗಳನ್ನು ಗೆದ್ದುಕೊಟ್ಟಿರುವ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಅವರನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಎಲ್ನಲ್ಲಿ ಕ್ಯಾಪ್ಟನ್ ಸ್ಥಾನದಿಂದ ಕೈಬಿಡಲಾಗಿತ್ತು ಹಾರ್ದಿಕ್ ಪಾಂಡ್ಯ ನಾಯಕತ್ವದಲ್ಲಿ ಮುಂಬೈ ಕಳಪೆ ಪ್ರದರ್ಶನ ತೋರಿದರೂ ಕೂಡ ಮುಂದಿನ ಸೀಸನ್ನಲ್ಲೂ ಹಾರ್ದಿಕ್ ನಾಯಕನಾಗಿ ಆಡೋ ಸಾಧ್ಯತೆಗಳು ಹೆಚ್ಚಿದೆ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ತಂಡವನ್ನು ತೊರೆಯಲಿದ್ದಾರೆ ಎಂಬ ಮಾತುಗಳಿವೆ ಮುಂಬೈ ತಂಡ ಉಳಿಸಿಕೊಳ್ಳೋಕೆ ಬಯಸಿದರೂ ಕೂಡ ರೋಹಿತ್ ತನ್ನನ್ನು ಬಿಡುಗಡೆ ಮಾಡುವಂತೆ ಫ್ರಾಂಚೈಸಿಯನ್ನು ಕೇಳಿಕೊಳ್ಳಬಹುದು ಹಾಗೆ ಲಕ್ನೋ ತಂಡದ ನಾಯಕ ಕೆಎಲ್ ರಾಹುಲ್ ಕೂಡ ಇದೇ ಲಿಸ್ಟ್ನಲ್ಲಿದ್ದಾರೆ ಕಳೆದ ಆವೃತ್ತಿಯಲ್ಲಿ ಹೈದರಾಬಾದ್ ವಿರುದ್ಧ ಲಕ್ನೋ ಸೋತಾಗ ಫ್ರಾಂಚೈಸಿ ಮಾಲೀಕರು ರಾಹುಲ್ ಜತೆ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಹೀಗಾಗಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೆಗಾ ಹರಾಜಿಗೂ ಮುನ್ನ ರಾಹುಲ್ ಲಕ್ನೋದಿಂದ ಬಿಡುಗಡೆಯಾಗೋ ಸಾಧ್ಯತೆ ಹೆಚ್ಚಿದೆ ಹಾಗೆ ಐಪಿಎಲ್ಗೆ ಕಾಲಿಟ್ಟಾಗಿನಿಂದ ರಿಷಬ್ ಪಂತ್ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಡ್ತಿದ್ದಾರೆ ಮ್ಯಾನೇಜ್ಮೆಂಟ್ ಅವರನ್ನು ನಂಬಿ ನಾಯಕತ್ವದ ಜವಾಬ್ದಾರಿಯನ್ನು ನೀಡಿತ್ತು ಆದರೆ ಪಂತ್ ನಾಯಕನಾಗಿ ಹೆಚ್ಚು ಪ್ರಭಾವ ಬೀರೋಕೆ ಆಗಲೇ ಇಲ್ಲ ಹೀಗಾಗಿ ಪಂತ್ ರನ್ನ ಬಿಡುಗಡೆ ಮಾಡಬಹುದು ಎನ್ನಲಾಗಿದೆ ಹಾಗೆ ಗ್ಲೆನ್ ಮ್ಯಾಕ್ಸ್ವೆಲ್ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿದ್ದಾರೆ ಮ್ಯಾಕ್ಸ್ವೆಲ್ರನ್ನ ಬೆಂಗಳೂರು ತಂಡ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೈದು ಕೋಟಿಗೆ ಖರೀದಿ ಮಾಡಿತ್ತು ಆರ್ಸಿಪಿ ಪರ ಆಡಿದ ಮೊದಲ ಮೂರು ಸೀಸನ್ಗಳಲ್ಲಿ ಉತ್ತಮವಾಗಿ ಬ್ಯಾಟ್ ಬೀಸಿದ್ದ ಮ್ಯಾಕ್ಸಿ ಎರಡ್ ಸಾವಿರದ ಇಪ್ಪತ್ತ್ ನಿರಾಸೆ ಮೂಡಿಸಿದ್ರು ಹೀಗಾಗಿ ಮ್ಯಾಕ್ಸ್ವೆಲ್ ಅವರನ್ನು ಉಳಿಸಿಕೊಳ್ಳುವ ಸಾಧ್ಯತೆ ಕಡಿಮೆ ಇದೆ ಹಾಗೆ ಭಾರತದ ವೇಗಿ ಭುವನೇಶ್ವರ್ ಕುಮಾರ್ ಕಳೆದ ಕೆಲ ವರ್ಷಗಳಿಂದ ಐಪಿಎಲ್ನಲ್ಲಿ ಸನ್ರೈಸರ್ಸ್ ಪರ ಆಡ್ತಿದ್ದಾರೆ ಹೀಗಿದ್ದರೂ ಎಸ್ಆರ್ಎಚ್ ಫ್ರಾಂಚೈಸಿ ತಂಡವನ್ನು ಹೊಸದಾಗಿ ಕಟ್ಟೋಕೆ ಬಯಸಿದ್ದು ಭುವನೇಶ್ವರ್ ಕುಮಾರ್ ಅವರನ್ನ ಬಿಡುಗಡೆ ಮಾಡುವ ಸಾಧ್ಯತೆಗಳು ಹೆಚ್ಚಿದೆ ಐಪಿಎಲ್ನಲ್ಲಿ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಮೆಗಾ ಹರಾಜು ನಡೆಯುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೊನೆಯದಾಗಿ ಹರಾಜು ನಡೆದಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ಗೂ ಮುನ್ನ ಅಂದರೆ ಡಿಸೆಂಬರ್ ಅಥವಾ ಜನವರಿಯ ಮೊದಲ ವಾರದಲ್ಲಿ ಈ ಮತ್ತೊಂದು ಹರಾಜು ನಡೆಯೋ ನಿರೀಕ್ಷೆ ಇದೆ ಬಟ್ ಹರಾಜಿಗೂ ಮುನ್ನ ಏನೆಲ್ಲ ರೂಲ್ಸ್ ಅನ್ನೋದು ಇನ್ನಷ್ಟೇ ಫೈನಲ್ ಆಗಬೇಕಿದೆ ಇನ್ನು ಈ ಸಲ ಕೆಕೆಆರ್ ಚಾಂಪಿಯನ್ ಆದ ಕಾರಣ ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನವು ಹದಿನೆಂಟನೇ ಆವೃತ್ತಿಯ ಉದ್ಘಾಟನಾ ಪಂದ್ಯಕ್ಕೆ ಆತಿಥ್ಯವನ್ನು ವಹಿಸುತ್ತೆ ಅಲ್ಲದೆ ಫೈನಲ್ ಮತ್ತು ಎರಡನೇ ಕ್ವಾಲಿಫೈರ್ ಪಂದ್ಯಗಳಿಗೂ ಕೂಡ ಇದೇ ಮೈದಾನ ವೇದಿಕೆ ಕಲ್ಪಿಸಲಿದೆ ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ನ ಜನಾಂದೋಲನ ಹಾಗೆ ಬಿಜೆಪಿ ಜೆಡಿಎಸ್ನ ಪಾದಯಾತ್ರೆ ಭರಾಟೆ ಜೋರಾಗಿದೆ ಮೈಸೂರಿನಲ್ಲಿ ನಡೆದ ಜನಾಂದೋಲನ ಕಾರ್ಯಕ್ರಮದಲ್ಲಿ ಸಿದ್ದರಾಮೋತ್ಸವದ ಪ್ರಸಂಗ ಮರುಕಳಿಸಿದೆ ದಾವಣಗೆರೆಯಲ್ಲಿ ನಡೆದಿದ್ದ ಸಿದ್ದರಾಮೋತ್ಸವದಲ್ಲಿ ಸಿದ್ದರಾಮಯ್ಯನವರ ಹೆಸರು ಕೇಳ್ತಾ ಇದ್ದಂತೆ ನೆರೆದಿದ್ದ ಕಾರ್ಯಕರ್ತರು ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ಇದೀಗ ಮೈಸೂರು ಜನಾಂದೋಲನ ಕಾರ್ಯಕ್ರಮದಲ್ಲೂ ಕೂಡ ಇದೇ ನಡೆದಿದೆ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದು ದೋಸ್ತಿ ಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಆಯೋಜಿಸಿದ್ದ ಜನಾಂದೋಲನ ಸಭೆ ಮೈಸೂರಿನ ಮಹಾರಾಜ ಕಾಲೇಜ್ ಮೈದಾನದಲ್ಲಿ ನಡೆದಿದೆ ಈ ಸಭೆಯಲ್ಲಿ ಕಿಕ್ಕಿರಿದು ಜನರು ಪಾಲ್ಗೊಂಡಿದ್ದರು ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಕಾರ್ಯಕ್ರಮದಲ್ಲಿ ಹಾಜರಿಯಾಗಿದ್ದರು ಕಾರ್ಯಕ್ರಮಕ್ಕೆ ಆಗಮಿಸುವ ವೇಳೆ ಮಾತನಾಡಿದ ಪ್ರದೀಪ್ ಈಶ್ವರ್ ಸಿದ್ದರಾಮಯ್ಯನವರ ಮೇಲಿನ ಅಭಿಮಾನದಿಂದ ಲಕ್ಷಾಂತರ ಜನ ಆಗಮಿಸ್ತಾ ಇದ್ದಾರೆ ಹತ್ತು ಬಸ್ಗಳಲ್ಲಿ ಜನರನ್ನು ನಾನೇ ಕರ್ಕೊಂಡು ಬಂದಿದ್ದೇನೆ ವಿಪಕ್ಷದವರು ಸಿದ್ದರಾಮಯ್ಯ ವಿರುದ್ಧ ಸುಖ ಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ ಎಂದಿದ್ದಾರೆ ಇದೇ ವೇಳೆ ಪ್ರದೀಪ್ ಈಶ್ವರ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ ಬಾನಿಗೊಂದು ಎಲ್ಲೆ ಎಲ್ಲಿದೆ ಅವರೇ ನಿಮ್ಮ ಆಸೆಗೆ ಕೊನೆಯಲ್ಲಿದೆ ಏಕೆ ಕನಸು ಕಾಣುವೆ ವಿಜಯೇಂದ್ರ ಅವರೇ ಇನ್ನು ಇಪ್ಪತ್ತು ವರ್ಷವಾದರೂ ಬಿಜೆಪಿ ಅಧಿಕಾರಕ್ಕೆ ಬರೋದಿಲ್ಲ ಎಂದಿದ್ದಾರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಕಳೆದ ಒಂದು ತಿಂಗಳಿಂದ ಆಹಾರ ಇಲಾಖೆ ಅವಕಾಶ ನೀಡಿದ್ದು ಆಗಸ್ಟ್ ಹತ್ತರ ಕಡೆಯ ದಿನ ಎಂದು ನಿಗದಿಪಡಿಸಲಾಗಿದೆ ಮತ್ತೆ ತಿದ್ದುಪಡಿ ಅವಧಿಯನ್ನು ವಿಸ್ತರಣೆ ಮಾಡೋದಿಲ್ಲ ಅಂತ ಆಹಾರ ಇಲಾಖೆ ಸ್ಪಷ್ಟನೆ ನೀಡಿದೆ ಜುಲೈ ಒಂದರಿಂದ ಪಡಿತರ ಚೀಟಿಯ ತಿದ್ದುಪಡಿ ಆಹಾರ ಇಲಾಖೆಯೂ ಅವಕಾಶ ನೀಡಿತ್ತು ಕಳೆದ ನಲವತ್ತು ದಿನಗಳಲ್ಲಿ ಸಾವಿರಾರು ಫಲಾನುಭವಿಗಳು ಅಗತ್ಯ ತಿದ್ದುಪಡಿಯನ್ನು ಮಾಡಿಸಿದ್ದಾರೆ ಇನ್ನು ಆಗಸ್ಟ್ ಹತ್ತು ಕೊನೆಯ ದಿನವಾಗಿದ್ದು ಬೆಳಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ತಿದ್ದುಪಡಿಗೆ ಅವಕಾಶವಿದೆ ಬಾಕಿ ಉಳಿಸಿಕೊಂಡವರು ಶೀಘ್ರವೇ ಅಗತ್ಯ ತಿದ್ದುಪಡಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ತೀವ್ರ ಕುತೂಹಲ ನಿರೀಕ್ಷೆಗಳಿದ್ದ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ತ್ ಜಾವ್ಲಿನ್ ಥ್ರೋ ಫೈನಲ್ ಪಂದ್ಯದಲ್ಲಿ ನೀರಜ್ ಚೋಪ್ರಾ ಬೆಳ್ಳಿ ಪದಕ ಗೆದ್ದಿದ್ದಾರೆ ನೀರಜ್ ಮೊದಲ ಪ್ರಯತ್ನದ ಜಾವ್ಲಿನ್ ಥ್ರೋನಲ್ಲಿ ಕಾಲು ಗೆರೆ ತಾಗಿದ್ರಿಂದ ಫೌಲ್ ಆಗಿ ವಿಫಲರಾಗಿದ್ದರು ಆದರೆ ಎರಡನೇ ಪ್ರಯತ್ನದಲ್ಲಿ ಎಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಮೀಟರ್ಗಳಿಗೆ ಭರ್ಜಿ ಎಸೆದಿದ್ರು ಮೂರನೇ ಪ್ರಯತ್ನದಲ್ಲಿ ಮತ್ತೆ ಫೌಲ್ ಆಗಿದ್ರು ಪಾಕಿಸ್ತಾನದ ಅರ್ಷದ್ ನದಿ ಮೊದಲ ಪ್ರಯತ್ನದಲ್ಲೇ ತೊಂಬತ್ತೆರಡು ಪಾಯಿಂಟ್ ಒಂಬತ್ತು ಏಳು ಮೀಟರ್ ಭರ್ಜಿ ಎಸೆದು ಒಲಿಂಪಿಕ್ಸ್ ದಾಖಲೆಯನ್ನು ಮುರಿದು ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡರು ಇದೇ ವರ್ಷದ ನವೆಂಬರ್ನಲ್ಲಿ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ಪ್ರವಾಸವನ್ನು ಕೈಗೊಳ್ಳಬೇಕಿದೆ ಸುಮಾರು ಎರಡು ತಿಂಗಳ ಈ ಪ್ರವಾಸದಲ್ಲಿ ಉಭಯ ತಂಡಗಳ ನಡುವೆ ಐದು ಟೆಸ್ಟ್ ಪಂದ್ಯಗಳು ನಡೆಯಲಿವೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಉಭಯ ತಂಡಗಳ ನಡುವೆ ಐದು ಪಂದ್ಯಗಳು ನಡೆಯಲಿದ್ದು ಇದರಲ್ಲಿ ಡೇ ಅಂಡ್ ನೈಟ್ ಟೆಸ್ಟ್ ಪಂದ್ಯ ಕೂಡ ಸೇರಿದೆ ಈ ಹಗಲು ರಾತ್ರಿ ಪಂದ್ಯವು ಆಡಿಲೈಡ್ ಓವಲ್ ಮೈದಾನದಲ್ಲಿ ಡಿಸೆಂಬರ್ ಆರರಿಂದ ಹತ್ತರವರೆಗೆ ನಡೆಯಲಿದೆ ಈ ಹಿಂದೆ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧ ಹಗಲು ರಾತ್ರಿ ಟೆಸ್ಟ್ ಪಂದ್ಯವನ್ನಾಡಿದ್ದಾಗ ಹೀನಾಯ ಪ್ರದರ್ಶನ ನೀಡಿತ್ತು ಹೀಗಾಗಿ ಮತ್ತೊಮ್ಮೆ ಆ ಮುಜುಗರವನ್ನು ತಡೆಯುವ ಸಲುವಾಗಿ ಟೀಂ ಇಂಡಿಯಾ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ ಭಾರತೀಯ ಹಾಕಿ ಕಂಡ ಸಾರ್ವಕಾಲಿಕ ಶ್ರೇಷ್ಠ ಕೀಪರ್ಗಳಲ್ಲಿ ಒಬ್ಬರಾದ ಪಿಆರ್ ಶ್ರೀಜೇಶ್ ರ ವೃತ್ತಿ ಬದುಕು ಮುಕ್ತಾಯಗೊಂಡಿದೆ ಪ್ಯಾರಿಸ್ ಒಲಿಂಪಿಕ್ಸ್ ಬಳಿಕ ನಿವೃತ್ತಿ ಪಡೆಯುವುದಾಗಿ ಮೊದಲೇ ಘೋಷಿಸಿದ್ದ ಶ್ರೀಜೇಶ್ ಗೆಲುವಿನ ವಿದಾಯ ದೊರೆಯಿತು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕಂಚು ಗೆಲ್ಲುವುದರೊಂದಿಗೆ ಅಂತಾರಾಷ್ಟ್ರೀಯ ಹಾಕಿಗೆ ಗುಡ್ ಬೈ ಹೇಳಿರುವ ಭಾರತದ ಹಿರಿಯ ಗೋಲ್ಕೀಪರ್ ಶ್ರೀಜೇಶ್ ಅವರನ್ನ ಹಾಕಿ ಇಂಡಿಯಾ ಕಿರಿಯರ ತಂಡಕ್ಕೆ ಕೋಚ್ ಆಗಿ ನೇಮಿಸಲು ನಿರ್ಧಾರ ಮಾಡಲಾಗಿದೆ ಭಾರತ ಸತತ ಎರಡು ಒಲಿಂಪಿಕ್ಸ್ಗಳಲ್ಲಿ ಪದಕ ಗೆಲ್ಲುವಲ್ಲಿ ಶ್ರೀಜೇಶ್ರ ಪಾತ್ರ ಬಹಳ ಮುಖ್ಯವಾದದ್ದು ಭಾರತದ ಹಾಕಿಯ ಮಹಾಗೋಡೆ ಎಂದು ಕರೆಸಿಕೊಳ್ಳುವ ಶ್ರೀಜೇಶ್ ಇಪ್ಪತ್ತು ವರ್ಷಗಳ ಕಾಲ ರಾಷ್ಟ್ರೀಯ ತಂಡಕ್ಕೆ ಸೇವೆ ಸಲ್ಲಿಸಿದ್ದಾರೆ ಭಾರತದ ಪರ ಮುನ್ನೂರ ಮೂವತ್ತಾರು ಪಂದ್ಯಗಳನ್ನಾಡಿರುವ ಶ್ರೀಜೇಶ್ ಹಲವು ವರ್ಷಗಳ ಕಾಲ ತಂಡದ ನಾಯಕರು ಕೂಡ ಆಗಿದ್ದರು ಒಲಿಂಪಿಕ್ಸ್ ನಲ್ಲಿ ಎರಡು ಕಂಚು ಏಷ್ಯನ್ ಗೇಮ್ಸ್ ನಲ್ಲಿ ಎರಡು ಚಿನ್ನ ಒಂದು ಕಂಚು ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಎರಡು ಬೆಳ್ಳಿ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಾಲ್ಕು ಚಿನ್ನ ಒಂದು ಬೆಳ್ಳಿ ಏಷ್ಯಾ ಕಪ್ನಲ್ಲಿ ಒಂದು ಬೆಳ್ಳಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಎರಡು ಬೆಳ್ಳಿ ಪದಕಗಳನ್ನು ಗೆದ್ದಿದ್ದಾರೆ ಇವತ್ತಿನ ಇವೆಷ್ಟುಇಿವ ಸುದ್ದಿಗಳು ನಮಸ್ಕಾರ